ನಾಳೆಯಿಂದ ಪಿಯು ಕಾಲೇಜ್ ಕೂಡ ಆರಂಭ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರ ಸಿಕ್ಕಿದೆ. ನಾಳೆಯಿಂದ ಪ್ರಥಮ ದ್ವಿತೀಯ ಪಿಯುಸಿ ತರಗತಿ ಆರಂಭ ಆಗಲ್ಲ. ಫೆಬ್ರವರಿ 15 ರವರೆಗೆ ಪಿಯುಸಿ ಕಾಲೇಜ್ಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಾಳೆಯಿಂದ ಪದವಿ ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ಬಂದ್ ಇರುತ್ತೆ. ಫೆಬ್ರವರಿ 16 ರವರೆಗೆ ರಜೆ ವಿಸ್ತರಿಸಿದೆ ಸರ್ಕಾರ. ಹಿಜಾಬ್ ಕೇಸರಿ ಶಾಲು ವಿವಾದ ಹಿನ್ನೆಲೆಯಲ್ಲಿ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ. ಸದ್ಯ ಶಾಲೆಗಳನ್ನಷ್ಟೇ ತೆರೀತಾರೆ, ಕಾಲೇಜ್ಗಳನ್ನು ಓಪನ್ ಮಾಡ್ತಾ ಇಲ್ಲ 16ರವರೆಗೂ. ಆ ನಂತರದಲ್ಲಿ ಪರಿಸ್ಥಿತಿಗಳನ್ನು ನೋಡಿಕೊಂಡು ಹಂತ ಹಂತವಾಗಿ ಡಿಸಿಷನ್ಸ್ನ ತೆಗೆದುಕೊಳ್ಳಲಾಗುತ್ತೆ. ಆದರೆ ಸದ್ಯದ ಮಟ್ಟಿಗಂತೂ ಶಾಲೆಗಳನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ನಾಳೆಯಿಂದ ಪಿ ಯು ಕಾಲೇಜ್ ಆಗಲಿ ಅಥವಾ ಡಿಗ್ರಿ ಡಿಪ್ಲೊಮೊ ಕಾಲೇಜ್ಗಳಾಗಲಿ ಇಂಜಿನಿಯರಿಂಗ್ ಕಾಲೇಜ್ಗಳಾಗಲಿ ಇದ್ಯಾವುದೂ ಕೂಡ ಆರಂಭ ಇಲ್ಲ. ಸದ್ಯದ ಮಟ್ಟಿಗಂತೂ ಕ್ಲೋಸ್ ಆಗೇ ಇರುತ್ತೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿಡಿಪಿಐ ಅವರಿಗೆ ಎಸ್ ಪಿ ಅವರಿಗೆ ಯಾವ್ಯಾವ ಸ್ಕೂಲು ಪ್ರಮುಖವಾಗಿರುವಂಥದ್ದು ಅಲ್ಲೆಲ್ಲ ಶಾಂತಿ ಸಭೆಯನ್ನು ಮಾಡಿ ಪೇರೆಂಟ್ಸ್ ಟೀಚರ್ ಸಭೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು, ಸೌಹಾರ್ದಿತ ವಾತಾವರಣ ಮೂಡಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ ನಾಳೆ 10ನೇ ತರಗತಿವರೆಗೂ ಅತ್ಯಂತ ಶಾಂತವಾಗಿ ಶಾಲೆಗಳು ನಡೆಯುತ್ತೆ. ಅದರ ಮತ್ತೆ ನೋಡಿಕೊಂಡು ಮುಂದಿನ ಪಿ ಯು ಸಿ ಮತ್ತು ಡಿಗ್ರಿ ಕಾಲೇಜಿನ ಬಗ್ಗೆ ನಮ್ಮ ಶಿಕ್ಷಣ ಸಚಿವರು ಪರಿಸ್ಥಿತಿ ನೋಡಿಕೊಂಡು ವರದಿಯನ್ನು ಕೂಡ ಕೇಳಿದ್ದಾರೆ. ಅದರ ಆಧಾರದಲ್ಲಿ ಮುಂದಿನ ಕ್ರಮವನ್ನು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ, ಕಾಲೇಜುಗಳ ಆರಂಭ ವಿಚಾರದಲ್ಲಿ ಸದ್ಯ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ, 16ರವರೆಗೂ ಕಾಲೇಜುಗಳ ಆರಂಭ ಇಲ್ಲ. ಬಟ್ ಯಾವಾಗ ಅನ್ನೋ ಪ್ರಶ್ನೆಗೆ ಏನಾದರೂ ಉತ್ತರ ಸಿಗ್ತಾ ಇದೆಯಾ? ಇನ್ನು ಕೂಡ ಸರ್ಕಾರ ಆ ಒಂದು ವಿಚಾರವನ್ನ ಚಿಂತನೆ ಮಾಡಿಲ್ಲ. ಹೈಸ್ಕೂಲ್ ಸೋಮವಾರದಿಂದ ಪ್ರಾರಂಭ ಆಗುತ್ತೆ, ಅಟ್ ಎ ಟೈಮ್ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಸೋಮವಾರ ಇರೋದ್ರಿಂದ ಸೋಮವಾರ ಬರುವಂತಹ ವಿಚಾರಣೆಯ ಮುಂದಿನ ಭಾಗವನ್ನು ನೋಡಿಕೊಂಡು ಸರ್ಕಾರ ತೀರ್ಮಾನ ಮಾಡ್ಲಿಕ್ಕೆ ಚಿಂತನೆ ಮಾಡಿದೆ. ಹಾಗಾಗಿನೇ ಪಿ ಯು ಸಿಯನ್ನ ಫೆಬ್ರವರಿ ಮಂಗಳವಾರದವರೆಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂತದ್ದು, ಡಿಗ್ರಿ ತರಗತಿಗಳನ್ನ ಬುಧವಾರ ತನಕ ರಜೆ ಘೋಷಣೆ ಮಾಡಲಾಗಿದೆ. ಸೋಮವಾರ ಏನಾದ್ರೂ ಅಂತಿಮ ತೀರ್ಪು ಬರದೆ ಹೋದ್ರೆ ಬಹುಶಃ ಸೋಮವಾರ ಅಥವಾ ಮಂಗಳವಾರ ಸರ್ಕಾರ ಒಂದು ಸಭೆಯನ್ನ ಮಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿದ್ರೆ ಬಹುಶಃ ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡುವಂತ ಸಾಧ್ಯತೆ ಇದೆ. ಪೊಲೀಸ್ ಇಲಾಖೆ ಮನವಿ ಮೇರೆಗೆ ಕಾಲೇಜನ್ನ ಏನು ಪ್ರಾರಂಭ ಮಾಡದೆ ಒಂದಷ್ಟು ದಿನ ಮುಂದಕ್ಕೆ ಹಾಕಿರುವಂತದ್ದು. ಹಾಗಾಗಿ ಸೋಮವಾರ ಸಭೆಯಲ್ಲಿ ಏನು ಗೃಹ ಇಲಾಖೆ ಮತ್ತೆ ಪೊಲೀಸರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನ ಮಾಡಿ ಸಿಎಂ ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬಹುಶಃ ಬುಧವಾರದ ನಂತರ ಕಾಲೇಜುಗಳು ಕೂಡ ಪ್ರಾರಂಭ ಆಗ್ಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಿದೆ. ಸಭೆಯ ಬಳಿಕ ಅಂತಿಮವಾಗಿ ನಮ್ಗೆ ಏನಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.